ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ ಇನ್ನೂ ಕೂಡ ಆ ಸಮಸ್ಯೆ ಅನ್ನೋದು ಮಾತ್ರ ಬಗೆಹರಿತಾ ಇಲ್ಲ ಯಾವಾಗ ಶಕ್ತಿ ಯೋಜನೆ ಅನ್ನೋದು ಜಾರಿಗೆ ಬಂತೋ ಆಗಿಂದ ನಮಗೆ ಸಮಸ್ಯೆ ಆಗಿದೆ ಅಂತ ಖಾಸಗಿ ಸಾರಿಗೆ ಮಾಲೀಕರು ಹೇಳ್ತಾನೆ ಇದ್ದಾರೆ ನಮಗೊಂದು ಏನಾದರೂ ಪರಿಹಾರ ಒದಗಿಸಿಕೊಡಿ ನಮಗೊಂದು ಏನಾದರೂ ವ್ಯವಸ್ಥೆ ಮಾಡಿ ಅಂತ ಬಟ್ ಸರ್ಕಾರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಸೋ ಹಾಗಾಗಿ ಖಾಸಗಿ ಸಾರಿಗೆ ಸಂಘಟನೆಗಳ ಸಮಸ್ಯೆ ಏನು ಬಗೆಹರಿತಾ ಇಲ್ವೋ ಇದಕ್ಕೆ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆಗಸ್ಟ್ 30 ರವರೆಗೆ ಗಡುವನ್ನ ಕೊಟ್ಟಿದ್ದಾರೆ ಖಾಸಗಿ ಸಂಘಟನೆಗಳು 30 ರವರೆಗೆ ಸಮಸ್ಯೆ ಬಗೆಹರಿಸದೇ ಇದ್ದರೆ ಬೆಂಗಳೂರು ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಸೆಪ್ಟೆಂಬರ್ 1 ರಂದು ಸಭೆ ಸೇರಿ ಬೆಂಗಳೂರು ಬಂದ್ ಗೆ ಸಂಘಟನೆಗಳು ತೀರ್ಮಾನ ಮಾಡಿರುವಂತದ್ದು ಆಗಸ್ಟ್ 21 ರಂದು ಖಾಸಗಿ ಸಾರಿಗೆ ಸಂಘಟನೆಗಳ ಸಭೆಯನ್ನ ಕರೆದಿದ್ರು ಸಿಎಂ ಸಮಸ್ಯೆಗಳನ್ನ ಬಗೆಹರಿಸುವಂತ ಭರವಸೆಯನ್ನ ನೀಡಿದ್ರು ಸಿಎಂ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ನೀಡಿದ ಗಡುವು ಮುಗಿತಾ ಇದ್ರೂ ಕೂಡ ಯಾವುದೇ ರೀತಿಯಾದಂತ ಕ್ರಮವನ್ನ ಸರ್ಕಾರ ಕೈಗೊಂಡಿಲ್ಲ ಹಾಗಾಗಿ 30 ರ ತನಕ ನೋಡ್ತೀವಿ ಆಮೇಲೆ ನಾವು ಬೆಂಗಳೂರು ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಾರಿಗೆ ಮಂತ್ರಿಗಳ ಆಶ್ವಾಸನೆ ಮೇರೆಗೆ ದಿನಾಂಕ 27/7/2023 ರಂದು ನಡೆಯಬೇಕಾದಂತ ಒಂದು ಬೆಂಗಳೂರು ಬಂದನ್ನ ವಾಪಸ್ ಪಡೆಕೊಂಡಿದ್ವಿ ಅವರು ಆಗಸ್ಟ್ 10 ರವರೊಳಗೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಭೇಟಿ ಮಾಡಿಸಿ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ವಿಷಯಗಳ ಬಗ್ಗೆ ಅವರಂತ ಸಭೆಯಲ್ಲಿ ಕೂಡಿಸಿ ಅವರ ಬಳಿಯೇ ಚರ್ಚೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಭರವಸೆಯನ್ನು ಕೊಟ್ಟಿದ್ದರು ನಂತರ ಅದು 18ನೇ ತಾರೀಕು ತನಕ ಸಮಯ ಆಯಿತು 18ನೇ ತಾರೀಕು ಆಗಲಿಲ್ಲ ಆ ಸಮಯದಲ್ಲಿ ಮತ್ತೊಮ್ಮೆ ನಾವು ಅವರು ಕೇಳಿದಾಗ 21 ಕ್ಕೆ ಸಾರಿಗೆ ಇಲಾಖೆಯಿಂದ ಒಂದು ಭೇಟಿಯ ಒಂದು ಪತ್ರವನ್ನು ಹೊರಡಿಸಿದ್ರು ಅದರಲ್ಲಿ ಸುಮಾರು 32 ಸಂಘಟನೆಗಳು ಇದ್ದರೆ 32 ಸಂಘಟನೆಗಳಲ್ಲಿ ಕೇವಲ ನಮ್ಮ ಒಕ್ಕೂಟದಲ್ಲಿ ಇರತಕ್ಕಂತ 32 ಸಂಘಟನೆಗಳ ಪೈಕಿ ಖಾಲಿ 5 ಸಂಘಟನೆಗಳನ್ನು ಮಾತ್ರ ಆ ಲಿಸ್ಟ್ನಲ್ಲಿ ಹಾಕೊಂಡು ಏನು ಒಂದು ಹೆಚ್ಚುವರಿ ಆಯುಕ್ತರಾಗಿರತಕ್ಕಂತ ಹೇಮಂತ್ ಕುಮಾರ್ ಅವರು ತಮಗೆ ಬೇಕಾದಂತ ಒಂದು ವ್ಯಕ್ತಿಗಳನ್ನು ತಮಗೆ ಬೇಕಾದಂತ ಸಂಘಟನೆಗಳನ್ನು ಅದರಲ್ಲಿ ಸೇರಿಸಿಕೊಂಡು ಅವರನ್ನು ಮುಖ್ಯಮಂತ್ರಿಗಳ ಬಳಿ ನಿಯೋಗವನ್ನು ಕೊಂಡೋದರು ಆ ಕಾರಣದಿಂದ ಸರ್ಕಾರ ಕೂಡಲೇ ಎಚ್ಚೆತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು 30ನೇ ತಾರೀಕು ಏನಾದರೂ ಈಡೇರಿಸಲಿಲ್ಲ ಅಂತಂದರೆ ನಾವು 31ನೇ ತಾರೀಕು ಸಭೆ ಸೇರಿ 1ನೇ ತಾರೀಕು ದಿನಾಂಕವನ್ನು ಅನೌನ್ಸ್ ಮಾಡ್ತೀವಿ ಈ ಬಾರಿಯ ಹೋರಾಟ ಉಗ್ರವಾದಂಥ ಹೋರಾಟ ಆಗಿರುತ್ತೆ ಇಡೀ ಕಂಪ್ಲೀಟ್ ಬೆಂಗಳೂರು ಸ್ತಬ್ಧವಾಗುತ್ತೆ ಯಾವುದೇ ವಾಹನಗಳು ಆಟೋಗಳಾಗಿರ್ಬೋದು ಟ್ಯಾಕ್ಸಿಗಳಾಗಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ಬಸ್ ಆಗಿರ್ಬೋದು ಓಲಾ ಊಬರ್ ವಾಹನಗಳಾಗಿರ್ಬೋದು ಮತ್ತು ಈವನ್ ಫ್ಯಾಕ್ಟರಿ ಓಡಿಸ್ತಾ ಇರತಕ್ಕಂಥ ಕಾರ್ಪೊರೇಟ್ ವೆಹಿಕಲ್ಸ್ ಆಗಿರ್ಬೋದು ಎಲ್ಲವೂ ಬೆಂಗಳೂರು ಸ್ತಬ್ಧ